ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಕಾರ್ಯಪ್ಪ ಮೈದಾನದಲ್ಲಿ ಇಂದು ನಡೆದ ರಾಷ್ಟೀಯ ಕೆಡೆಟ್ ಕೋರ್ ಎನ್ಸಿಸಿಯ ಪಥಸಂಚಲನ ಮತ್ತು ಸಾಹಸ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಮತ್ತು ಸಶಸ್ತ ಸೇನಾ ಪಡೆಗಳ ಮೂವರು ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಧಾನಿ ಅವರು ಗೌರವ ವಂದನೆ ಸ್ವೀಕರಿಸಿ ಎನ್ಸಿಸಿ ದಳಗಳ ಪೆರೇಡ್ ವೀಕ್ಷಿಸಿದರು ಪೆರೇಡ್ನಲ್ಲಿ ವಿವಿಧ ರಾಜ್ಯಗಳ ಎನ್ಸಿಸಿ ಕೆಡೆಟ್ಗಳು ಆಕರ್ಷಕ ಪಥಸಂಚಲನ ನಡೆಸಿದರು ಪ್ಯಾರಾಶೂಟ್ ಮಲಕಂಬ ಪುಟ್ಟ ವಿಮಾನ ಹಾರಾಟ ಸೇರಿದಂತೆ ವಿವಿಧ ಸಾಹಸ ಪ್ರದರ್ಶನಗಳನ್ನು ನೀಡಿದರು ಎನ್ಸಿಸಿ ಕಾರ್ಯಚಟುವಟಿಕೆ ಬಿಂಬಿಸುವ ಮತ್ತು ತರಬೇತಿಯ ಮತ್ತೊಂದು ಅಭ್ಯಾಸದ ಆಕರ್ಷಕ ಸ್ತಬ್ಧ ಚಿತ್ರಗಳ ಮೆರವಣಿಗೆಯೂ ನಡೆಯಿತು ಎನ್ಸಿಸಿ ಕೆಡೆಟ್ಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಅತ್ಯುತ್ತಮ ಕೆಡೆಟ್ಗಳನ್ನು ಪ್ರಧಾನಿ ಪುರಸ್ಕರಿಸಿದರು गौरवशाली पल देश का गौरव आज की बेटी वो बेटी है जिससे मां के आंगन में उजाला है अंडर ऑफिसर उपकार चंद्रकांत ठाकरे रिप्रेजेंटिंग द महाराष्ट्र डायरेक्टशाली पल इतिहास के पन्नों में दर्ज होते हुए कैरिंग द अशोका एम्ब्लम एंड ट्रॉफी This is truly a great moment of delight and pride. ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಮತ್ತು ನಾಗರಿಕ ಸಮಾಜದಲ್ಲಿ ಉತ್ತಮ ನಡವಳಿಕೆ ಮತ್ತು ಸೇವೆಗೆ ಎನ್ಸಿಸಿ ಉದಾಹರಣೆಯಾಗಿದೆ ಎನ್ಸಿಸಿ ಕೆಡೆಟ್ಗಳು ಅನೇಕ ವಿಪತ್ತು ಮತ್ತು ಸಂಕಷ್ಟಗಳ ಸಂದರ್ಭದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಕೊರೋನಾ ಸಾಂಕ್ರಾಮಿಕ ವೇಳೆ ಲಕ್ಷಾಂತರ ಕೆಡೆಟ್ಗಳು ಜನರೊಂದಿಗೆ ಹಾಗೂ ಸಂಸ್ಥೆಗಳೊಂದಿಗೆ ಜೊತೆಗೂಡಿ ಶ್ರಮಿಸಿದ್ದಾರೆ ಸಂವಿಧಾನದಲ್ಲಿ ಪ್ರಸ್ತಾಪಿಸಿರುವ ನಾಗರಿಕ ಕರ್ತವ್ಯಗಳನ್ನು ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಮಾಡ ಿದೆ ಈ ಕರ್ತವ್ಯಗಳನ್ನು ನಿಭಾಯಿಸಿದರೆ ಮಹತ್ ಕಾರ್ಯಗಳನ್ನು ಸಾಧಿಸಬಹುದಾಗಿದೆ ಇದೇ ನಾಗರಿಕ ಕರ್ತವ್ಯಗಳಿಂದ ದೇಶದಲ್ಲಿ ಇಂದು ನಕ್ಸಲ್ ವಾದ ಅಂತ್ಯಗೊಳ್ಳುತ್ತಿದೆ ನಕ್ಸಲ್ ಹಿಂಸಾಚಾರವು ಗಣನೀಯವಾಗಿ ಕಡಿಮೆಯಾಗಿದೆ ಎಂದರು ಮಜಬೂತ तो मुझे बहुत खुशी मिलती है आप पर भरोसा और मजबूत होता है शौर्य और सेवा भाव, भारतीय परंपरा को जहां बढ़ाया जा रहा है वहां एनसीसी कैडेट नजर आता है जहां संविधान के प्रति लोगों में जागरूकता पैदा करने का अभियान चल रहा है वहां भी एनसीसी कैडेट्स कैडेट दिखते हैं